ಹನ್ನೆರಡು ಹದಿನೈದು ದಿನ ಆಗಿ ನೀರು ಬರ್ತಾ ಇದೆ. ಇದು ಬಿಸಿಲ ಕಾಲ, ಈಗ ಎರಡು ಮೂರು ತಿಂಗಳಾಯ್ತು ನೀರಿನ ಇಷ್ಟು ಸಮಸ್ಯೆ ಬರಾಕತೈತ್ರಿ. ನಮ್ಮಂಥ ವಾರ್ಡ್ಗೆ ಯಾರೂ ನೋಡಂಗಿಲ್ಲ. ಶ್ರೀನಗರ ಅಂದ ಕೂಡಲೇ ಎಲ್ಲರಿಗೆ ಒಂಥರ ಹೇಟ್ ಆಗೈತಿ. ಇಲ್ಲೇ ಯಾರೂ ಬಂದು ನೋಡಂಗಿಲ್ಲ. ಶಾಸಕಗೆ 20 ಸಲ ಹೇಳಿದೀವಿ, ಸರ್ ಒಂದು ವರ್ಷ ಆಯ್ತು ಟ್ಯಾಂಕ್ ಹೊಡೋದ, ನೀರಿನ ಟ್ಯಾಂಕ್ ಒಂದು ಹಾಕ್ಕೊಡ್ರಿ, ಮತ್ತು ನೀರಿನ ಪೈಪ್ ಹೊಡೆದೈತ ನಿಮ್ಮ ಜೆ ಸಿ ಪಿ ಹಾಚೆ ರೋಡ್ ಮಾಡೋದ್ನಾಗ ಅಂದ ಕೂಡಲೇ ಅದು ಸುದ ಇಲ್ಲ. ಹೋಗಿ ಕಾರ್ಪೊರೇಷನ್ಗೆ ಮನವಿ ಕೊಟ್ಟಿವಿ, ಅಧಿಕಾರ ಸುದ ಇಲ್ಲೇ ಲಕ್ಷ್ಯ ಕೊಡ್ತಾ ಇಲ್ಲ. ಬರೀ ಇಲೆಕ್ಷನ್ ಬಂದಾಗ ಕೈ ಮುಗಿಸಿ ಬರ್ತಾರೆ, ಜೋಡಿಸಿ ನಮಗೆ ಓಟ್ ಕೊಡ್ರಿ ಅಂತ ಓಟ್ ಕೊಡ್ತೀವಿ. ಖರೆ ನಮ್ಮ ಇಲ್ಲೇ ವರ್ಕ್ ಯಾವ್ದು ಆಗಂಗಿಲ್ಲ. ಈ ಜನಪ್ರತಿನಿಧಿಗೆ ಎಲ್ಲ ಸುಣ್ಣ ಸುದು ಕೆಲಸ ಮಾಡಕತ್ತಾರ ಗೌರ್ಮೆಂಟ್ನವರು ಮತ್ತು ರಾಜಕೀಯನವರು. ಈಗ ಇಷ್ಟು ಸಮಸ್ಯೆ ಬರಕತ್ತೈತ, ಇಂಥವೆಲ್ಲ ಏಜ್ ಆಗಿದ್ದು ಮಂದಿ ಎಲ್ಲೇ ಹೋಗಕ್ಕೆ ಹೇಳಕ್ಕೆ ಹೋಗಕ್ಕೆ ಬೇಕು ಹೇಳ್ರಿ ನೀವು. ನೀರು ಇಲ್ದಂಗ ಹೊಳಿ ನೀರು ಸುದ ಕೃಷ್ಣಾ ನದಿದ ಹೊಳಿ ನೀರು ಗೊತ್ತು ನಮ್ಮಲ್ಲಿಂತ ಹೊಳಿ ಇಲ್ಲ, ನಮ್ಮ ನೀರು ಇದೆ ಬಾವಿ ಇಲ್ಲ, ಎಲ್ಲೇ ಹೋಗೋದು. ಇದ್ದಿದ್ದು ಒಂದು ಬೋರಿಂಗ್ 20 ಸಲ ಪೈಪ್ ಬಿಟ್ಟು ಬಿಟ್ಟು ರಿಪೇರಿ ಮಾಡಿಸ್ತೀವಿ, ಅದು ಬಂದು ಬಂದು ಮುರಿದು ಹೋಗ್ತಾರೋ, ಮತ್ತು ಬಂದು ಹೋಗಿ ರಿಪೇರಿ ಮಾಡೋದು ಕೈಲಿ ಎಷ್ಟು ಸಲ ನಾವು ರೊಕ್ಕ ಹಾಕಿ ಮಾಡೋದು ಹೇಳ್ರಿ ನೀವು. ಇದು ಈಗ 15 ದಿನ 20 ದಿನ 8 ದಿನ ಹಿಂಗೆ ಬಿಡ್ತಾರೋ, ಅದು ನೀರು ಹೆಂಗೆ ರೀ? ಅದು ಸಣ್ಣ ಹುಡುಗರ ಮಾಡಾಕಬೇಕು ಹಂಗೆ ಬಿಡ್ತಾರೆ. ಆದ ಒಂದು ಮನೆಗೆ ನೀರು ಸಿಕ್ಕರು, ಒಂದು ಮನೆಗೆ ನೀರು ಸಿಗಂಗಿಲ್ಲ, ಬಿಲ್ ಅಂದ ಕೂಡಲೇ 2-3 ಸಾವಿರ ರೂಪಾಯಿ ಬಿಲ್ ಕೊಡ್ತಾರೆ. ನೀರು ಎಷ್ಟು ಬರ್ತೈತೆ ಹೇಳ್ರಿ ನಮಗೆ? ಪ್ರೆಷರ್ ಇಲ್ಲ, ಒಂದು ಮನೆಗೆ ಬಂದ್ರೆ ಒಂದು ಬಾಡಿಗೆರು ನೀರು ಸಿಗಂಗಿಲ್ಲ, ಬಾಡಿಗೆರು ತೊಗೊಂಡ್ರೆ ಓನರ್ಗೆ ನೀರು ಸಿಗಂಗಿಲ್ಲ. ಇಷ್ಟು ಎಲ್ಲ ಎಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ. ಮತ್ತು ಇವರು ಏನು ಗೌರ್ಮೆಂಟ್ನವ್ರು ಕೈ ಕಾನ ಎಲ್ಲ ಕಣ್ಣು ಮುಚ್ಚ ಮಲ್ಕೊಂಡಾರು ಇವರು. ಹಾಂ, ನೋಡಾಕಬೇಕೇನಿಲ್ಲ ಯಾವ್ಯಾವ ವಾರ್ಡ್ಗೆ ಏನೇನು ಪರಿಸ್ಥಿತಿ ಇದೆ ಹಾಕಿಕತ. ಇವರು ಶಾಸಕ ಆರ್ಶ ಬಂದ ಕೂಡಲೇ ಉತ್ತರ ದಿಶೆಗೆ ಯಾರೂ ನೋಡಂಗಿಲ್ಲ. ನಾವು ಉತ್ತರ ಅಂದ ಕೂಡಲೇ ಮೇಲೆ ನೋಡೋದಾಗೈತಿ, ಈಗ ಬರೀ ಕೆಳಗೆ ನೋಡಂಗಿಲ್ಲ. ಹಾಂ, ಕೈಲಾಸ ನೋಡೋದಾಗೈತ. ಈಗ ಎಷ್ಟು ಸಲ ಹೋಗ್ರೆ ಯಾರಿಗೆ ಏನೂ ಇಲ್ಲ ರೀ. ಯಾಕಂದ್ರೆ ನಮ್ಮ ಹೇಳುದು ಒಂದ ಇಲ್ಲೇ ಮಾಡೋದು ಒಂದ ಬರೀ ನಾಟಕ ನಡೆದಿದ್ದ ರಾಜನೀತಿ ಮತ್ತು ಡಿಪಾರ್ಟ್ಮೆಂಟ್ನಾಗ. ಇಲ್ಲೇ ಡಿಪಾರ್ಟ್ಮೆಂಟ್ನವ್ರು ಬಂದು ನೋಡ್ರಿ ಅಂದ್ಕೊಂಡು ನೋಡಿ ಬಂದಿವಿ ಅಂತ ಇವತ್ತು ಫೋನ್ ಮಾಡಿದ್ರೆ ಸುಳ್ಳು ಹೇಳ್ತಾರೆ ಇವರು. ಯಾರೂ ಸಹ ಇಲ್ಲೇ ಬಂದು ಡಿಪಾರ್ಟ್ಮೆಂಟ್ ಅವ್ರನ್ನ ನೋಡಿಲ್ಲ. ಅದು ಗಾರ್ಡನ್ನಾಗ ಪ್ಲಾಂಟೇಷನ್ ಅಂದ್ಕೊಳ್ಳಿ, ಪ್ಲಾಂಟೇಷನ್ ಒಂದು ನೀರು ಬಿಡಂಗಿಲ್ಲ, ಡೆವಲಪಿಂಗ್ ಇಲ್ಲ ಅಲ್ಲೇ, ಅದೇ ಲೈಟ್ ಚಾಲು ಇರಂಗಿಲ್ಲ. ಅಲ್ಲಿ ಆಕಳ ಹೋಗಿ ಕುಂತ್ರೂ ಆಕಳಿಗೆ ಯಾರು ಹಾಚೆ ಅಂದ ಮಾಡೋಕೆ ಯಾರು ಇಲ್ಲ ಅಲ್ಲೇ. ಇಷ್ಟು ಎಲ್ಲ ನೀರಿಂದ ಇಷ್ಟು ಸಮಸ್ಯೆ ಬಂದಿತ್ತು. ಆ ದೇವ್ರಿಗೆ ಒಂದು ಚರ್ಗಿ ನೀರು ಹೋಗಿ ಹಾಕಿ ಅಭಿಷೇಕ ಮಾಡಾಗ ನೀರು ಇಲ್ಲ ಕುಡಿಯಾಗ, ಆ ಪರಿಸ್ಥಿತಿ ಬಂದಂತ. ಇಲ್ಲ ದರ್ಗಾ ಐತಿ, ದರ್ಗಾಗೆ ಹೋಗೋಣ, ನೀರು ಇಲ್ಲ ಕುಡಿಯಾಕ ಮನೆಗೆ ಬೇಡಕ್ಕೆ ಬರ್ತಾರೆ. ನಮಗೆ ನೀರಿಲ್ಲ ಅಂದ ಕೂಡಲೇ ಇಲ್ಲ ನಾಲ್ಕು ಬರಂಗಿಲ್ಲ ನೀರು, ನಾವು ಕೊಡಾಕಬೇಕು. ಯಾಕೆ ನೀರು ಸಲುವಾಗ ಮಂದಿ ಬಂದ್ರೆ ಅಂದ ಕೂಡಲೇ ನೀರಡಿಗೆ ಆಗ್ತೈತೆ. ಪಾಪ ಎಲ್ಲೇನು ಏನಾರ ಆದ್ರೆ ಸಮಸ್ಯೆ ಬೇಡ ಅಂತ ನಾವು ಒಂದು ಕಡಾ ಕೊಡ್ಬೋದು. ಖರೆ ಈಗ ಎಲ್ಲ ಈಗ ಗುಡಿಗೆ ಹೋಗಾರು, ದರ್ಗಾಗೆ ಹೋಗಾರು, ಮನೆ ಸಮಸ್ಯೆ, ಯಾರ ಮನೆಗೆ ಪೇಷಂಟ್ ಐತಿ, ಯಾರ ಮನೆಗೆ ಮದುವೆ ಐತಿ, ನೀರಿಲ್ಲ. ಈಗ ಮುಂದೆ ಹೆಂಗೆ ಮಾಡೋದು ಹೇಳ್ರಿ ನೀವು. ಈಗ ಇಷ್ಟೆಲ್ಲ ಸಮಸ್ಯೆ ಆಗೈತೆ. ನಾವು ನಮ್ಮ ಬೆಳಗಾವಿ ಮಹಾನಗರಕ್ಕೆ ಹಿಡಕಲ್ ಮತ್ತು ರಾಕಸ್ಕೊಪ್ಪ ಜಲಾಶಯದಿಂದ ನೀರು ಸರಬರಾಜ್ ಮಾಡ್ತಾ ಇದ್ದೀವಿ. ಬಟ್ ಅಲ್ಲಿಂದ 54.4 MLD ನೀರು ಎರಡು ಜಲಾಶಯಗಳಿಂದ ಪ್ರತಿ ಜಲಾಶಯದಿಂದ ನೀರು ಪಂಪ್ ಮಾಡ್ತಾ ಇದ್ದೀವಿ. ಬಟ್ ಈ 58 ವಾರ್ಡ್ದಲ್ಲಿ ನಾವು 10 ವಾರ್ಡಂತೂ 24/7 ಮಾಡ್ತಾ ಇದ್ದೀವಿ. ಆಮೇಲೆ ಉಳಿದ 48 ವಾರ್ಡ್ದೊಳಗೆ ಏನು ಅದು ಸಪ್ಲೈ ಸೈಕಲ್ಲು ನೀರಿನ ಸರಬರಾಜು ಮಧ್ಯ ಇದನ್ನೇನಿದೆ ಅಲ್ಲ ಅದು ಸಾಧಾರಣ 4 ದಿವಸದಿಂದ ಕೆಲವೊಂದು ಕಡೆ 5 ದಿವಸದ 6 ದಿವಸದ ಅವು ಏರಿಯಾ ಮೇಲೆ ಇದನ್ನಾಗ್ತಾಯಿದೆ, ಸಪ್ಲೈ ಆಗ್ತಾಯಿದೆ. ಇದು ಸಾಧಾರಣ ನಮ್ಮ ರಕ್ಕಸ್ಕೊಪ್ಪದ ಈಗಿನ ಜಲಾಶಯದ ಸಾಮರ್ಥ್ಯ ಸಾಧಾರಣ 0.05 TMC ಇದೆ ರಕ್ಕಸ್ಕೊಪ್ಪದ ಈಗಿನ ಲೈವ್ ಸ್ಟೋರೇಜ್. ಅದೇ ಹಿಡಕಲ್ದು 4.12 LTMC ಸ್ಟೋ ಇದಿದೆ. ಹಿಡಕಲ್ ಡ್ಯಾಮ್ ನೀರಿನಿಂದ ನಮಗೇನು ತೊಂದರೆ ಆಗಲ್ಲ, ಯಾವಾಗಲೂ ನಮಗೆ ತೊಂದರೆ ಆಗಿಲ್ಲ, ಹಿಂದೆನೂ ಆಗಿಲ್ಲ, ಮುಂದೆನೂ ಆಗೋದಿಲ್ಲ. ಯಾಕಂದ್ರೆ ದೊಡ್ಡ ಡ್ಯಾಮ್ ಇದೆ ಅದು. ಅದರ ರಕ್ಕಸ್ಕೊಪ್ಪ ಏನು ಬರೀ ಕೇವಲ ನೀರೇ ಸರಬರಾಜಿಗೋಸ್ಕರ ಇರೋದರಿಂದ ಅದು ಜೂನ್ 10ರವರೆಗೆ ನೀರಾಗ್ತದೆ. ಮಳೆ ಆಗದೇ ಇದ್ದರೆ ನಾವು ಬರೀ ಕೇವಲ ಹಿಡಕಲ್ ಡ್ಯಾಮ್ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಅದನ್ನು ಸ್ವಲ್ಪ ನೀರು ಸರಬರಾಜಿನಲ್ಲಿ ವ್ಯತ್ಯಾಸವೂ ಆಗ್ತದೆ, ಕಡಿಮೆನೂ ಆಗ್ತದೆ. ಅದು ಜೂನ್ 10ರ ನಂತರ ಜೂನ್ 10ರವರೆಗೆ ಏನು ತೊಂದರೆ ಆಗಲಿಕ್ಕಿಲ್ಲ. ಅದೇ ಎಕ್ಸ್ಟೆನ್ಷನ್ ಏರಿಯಾದೊಳಗೆ ಸ್ವಲ್ಪ ಕೊಳವೆ ಬಾವಿ ಅಂದರೆ ಬೋರ್ವೆಲ್ ಅದು ಕಡಿಮೆ ಇದ್ದಾವೆ, ಅವುಗಳಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಆಗಿದೆ. ಅಲ್ಲಿ ನೀರಿನ ಸಪ್ಲೈ ಜಾಸ್ತಿ ಆಗ್ತಾ ಇದೆ. ನಾವು ಮಧ್ಯಭಾಗದೊಳಗಂತೂ 5 ದಿವಸಕ್ಕೊಮ್ಮೆ ನೀರು ಕೊಡ್ತಾ ಇದ್ದಾರೆ. ಅದೇ ಸ್ವಲ್ಪ ಸಹ್ಯಾದ್ರಿ ನಗರ, ಹನುಮಾನ್ ನಗರ, ಸಾರ್ಥಿ ನಗರ ಅಂತೇಳಿ ಕೆಲವೊಂದಕ್ಕೆ 8-9 ದಿನಗಳಿಗೆ ನೀರು ಹೋಗ್ತಾ ಇದೆ. ಇದು